ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಆರೋಗ್ಯಕರ ಅಡುಗೆ ಕಾರ್ಯಕ್ರಮ ಆಹಾರವೇ ಔಷಧಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಬೇಜಾರ್ ಸಂಗತಿ ಏನ್ ಗೊತ್ತಾ, ಎಲ್ಲಾ ಜನಕ್ಕೂ ಎಲ್ಲವೂ ಉತ್ತೇಜನಕರವಾಗಿ ನಡೀತಾ ಇದೆ. ಕೆಲಸ, ಚಟುವಟಿಕೆ, ವ್ಯವಹಾರ, ಹಣ, ಅಂತಸ್ತು ಎಲ್ಲವೂ ಹೌದು. ಆದ್ರೆ ಅವರಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿ ಮಾತ್ರ ಕಡಿಮೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ. ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ, ಇವರೆಲ್ಲರೂ ತಮ್ಮ ಜೀವನವನ್ನ ಒಂದು ಚಿಕ್ಕ ಬಿಳಿ ಮಾತ್ರೆ ಮೇಲೆ ಡಿಪೆಂಡ್ ಆಗುವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಇದೇ ಬೇಜಾರ್ ಸಂಗತಿ. ಇದರಿಂದ ಹೊರಗೆ ಬರಕಾದ್ರೆ ಸಂತೋಷ, ಅದೇ ಪ್ರಯತ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಇಂಥ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇರೋರು ಯಾವ ರೀತಿಯಾದಂತಹ ಆಹಾರ ತಗೋಬೇಕು ತಿಳಿಸ್ಕೊಡ್ತಾ ಇದ್ದಾರೆ. ನನ್ನ ಜೊತೆ ಇದ್ದಾರೆ ಅನುಭವಿ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ರೋಹಿಣಿ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಿಶ್ಚಿತ. ಸೊ ಹೈಪೋಥೈರಾಯ್ಡಿಸಮ್ ಬಹಳ ಬಹಳ ಕಾಮನ್, ಇದಕ್ಕೆ ಎಷ್ಟೊಂದು ಸಂಚಿಕೆಯನ್ನ ತೋರಿಸಿದೀವಿ ಕೂಡ ಹೌದು. ಬಟ್ ಬಹಳ ಜನ ವೀಕ್ಷಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಅಂತೂ ಕಳಿಸ್ತಾನೆ ಇದ್ದಾರೆ. ಯಾವ ಕಾರಣಕ್ಕೆ ಇವತ್ತು ಥೈರಾಯ್ಡ್ ಸಮಸ್ಯೆ ಇಷ್ಟೊಂದು ಹೆಚ್ಚಾಗ್ತಾ ಇದೆ? ಹೈಪೋಥೈರಾಯ್ಡಿಸಮ್ ಅನ್ನೋದು ಈಗ 10 ಜನ ಪೇಷಂಟ್ಸ್ ಬಂದ್ರೆ ಕ್ಲಿನಿಕ್ ಅಲ್ಲಿ, ಲೇಡಿ ಪೇಷಂಟ್ಸ್ ಆಲ್ಮೋಸ್ಟ್ 7 to 8 ಪೇಷಂಟ್ಸ್ ಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಈಗ ತುಂಬಾ ಜಾಸ್ತಿ ಆಗಿರೋಕ್ಕೆ ಕಾರಣ ಅಂದ್ರೆ ನಮ್ದು ಮೇನ್ಲಿ ಆಹಾರ, ಯಾವ ತರ ಆಹಾರ ತಿಂತ ಇದ್ದೀವಿ ನಾವು, ಅದರಲ್ಲಿ ಮೋಸ್ಟ್ ಅಯೋಡಿನ್ ಕಂಟೆಂಟ್ ಇದೆಯಾ ಇಲ್ವಾ, ಮತ್ತೆ ಸ್ಟ್ರೆಸ್ ಲೆವೆಲ್. ತುಂಬಾನೇ ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಈ ವರ್ಕಿಂಗ್ ವುಮೆನ್ಸ್ ಆಗ್ಲಿ ಅಥವಾ ಮನೇಲಿರೋ ಹೆಣ್ಮಕ್ಳು. ಈಗ ಮೋಸ್ಟ್ ಆಫ್ ದ ಗರ್ಲ್ಸ್ ಏನಾಗುತ್ತೆ, ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತಾರೆ. ಹಾಸ್ಟೆಲ್ ಅಲ್ಲಿ ಓದಕ್ಕೆ ಶುರು ಮಾಡಿದ ತಕ್ಷಣ ಫಾಸ್ಟ್ ಫುಡ್ ಎಲ್ಲ ಬೇಗ ಆಗ್ಬೇಕು, ಅಥವಾ ಕ್ಯಾಂಡ್ ಟಿಂಡ್ ಐಟಮ್ಸ್ ರೆಡಿ ಇರುತ್ತೆ, ಬಿಸಿನೀರು ಹಾಕಿದ ತಕ್ಷಣ ರೆಡಿ ಆಗುತ್ತೆ. ಆ ತರದ ಆಹಾರ ನಾವು ಜಾಸ್ತಿ ತಿಂತಾ ಇದೀವಿ. ಸೊ ಈ ತರದೆಲ್ಲ ತಿಂತಾ ಇರೋದ್ರೆ ನಮ್ಗೆ ಬೇಕಾಗಿರೋ ನ್ಯೂಟ್ರಿಷಿಯಸ್ ಥಿಂಗ್ಸ್ ಸಿಗ್ತಾ ಇಲ್ಲ ಅಲ್ಲಿ. ಸೊ ಮೇಡಮ್ ಹೇಳಿದ್ರು ಎಷ್ಟು ಚೆನ್ನಾಗಿ ಎಲ್ಲ ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಹೈಪೋಥೈರಾಯ್ಡಿಸಮ್ ಆಗ್ತಾ ಇದೆ ಅಂತ. ಸೊ ಮೂಲ ಕಾರಣ ಜೀವನ ಶೈಲಿ, ಅದರಲ್ಲಿ ಬರುವಂತ ಆಹಾರ ವಿಹಾರ ಎರಡು ಸರಿ ಇಲ್ಲ ಅಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್ ಬರುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನುವ ಕಾರಣಕ್ಕೆ ನೀವು ಆಹಾರ ಸರಿ ಇಲ್ಲದೆ ಇರುವ ಕಾರಣ ಹೈಪೋಥೈರಾಯ್ಡಿಸಮ್ ಬರ್ಸ್ಕೊಂಡಿದ್ರೆ ಸರಿಯಾದ ಆಹಾರ ತಿನ್ನೋದ್ರ ಮುಖಾಂತರ ಅದನ್ನ ಹೋಗ್ಲಾಡಿಸ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದೀವಿ. ಬಹಳ ಜನ ವೀಕ್ಷಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕಳಿಸಿದ್ರಿ. ಒಂದು ಪ್ರಶ್ನೆ ಇಲ್ಲಿದೆ ನೋಡೋಣ. ತೇಜಸ್ವಿನಿ ವಯಸ್ಸು 30 ಭದ್ರಾವತಿಯಿಂದ ಈ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಸೆಕೆಂಡ್ ಡೆಲಿವರಿ ನಂತರ ಥೈರಾಯ್ಡ್ ಸಮಸ್ಯೆ ಶುರುವಾಗಿದೆ, ಕಾರಣ ಏನು? ಆಹಾರದ ಮೂಲಕವೇ ಪರಿಹಾರ ಕಂಡ್ಕೋಬಹುದಾ? ಖಂಡಿತ ಹೌದು ಅಂತ ತೋರಿಸ್ಕೊಡ್ತಾ ಇದೀವಿ. ನೀವು ಸರಿಯಾದಂತಹ ಆಹಾರ ಕ್ರಮ ಮತ್ತು ಕೆಲವೊಂದು ವ್ಯಾಯಾಮ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಇದರಿಂದ ಮುಕ್ತಿಯನ್ನ ಪಡ್ಕೋಬಹುದು. ಆದ್ರೆ ಅದಕ್ಕೂ ಮುಂಚೆ ಈ ಹೈಪೋಥೈರಾಯ್ಡಿಸಮ್ ಬಗ್ಗೆ ಏನೆಲ್ಲ ಇದೆ ಮಾಹಿತಿ ನೋಡ್ಕೊಂಡು ಬನ್ನಿ. ಆಹಾರವೇ ಔಷಧಿಯಲ್ಲಿ ಹೈಪೋಥೈರಾಯ್ಡಿಸಮ್ ಬಗ್ಗೆ ತಿಳಿಯೋಣ. ಥೈರಾಯ್ಡ್ ನಿಮ್ಮ ಕತ್ತಿನ ಮುಂಭಾಗದಲ್ಲಿರುವ ಚಿಟ್ಟೆಯಾಕಾರದ ಗ್ರಂಥಿ. ಈ ಗ್ರಂಥಿ ನಿಮ್ಮ ಶರೀರಕ್ಕೆ ಅವಶ್ಯವಾದ T3 ಮತ್ತು T4 ಎಂಬ ಎರಡು ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಈ ಹಾರ್ಮೋನ್ಗಳು ನಿಮ್ಮ ಶರೀರದಲ್ಲಿ ಆಹಾರ ದಹನ, ಶಕ್ತಿ ಉತ್ಪಾದನೆ ಮುಂತಾದ ಅನೇಕ ಚಯಾಪಚಯ ಸಂಬಂಧಿತ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಥೈರಾಯ್ಡ್ ಹಾರ್ಮೋನ್ಗಳು ಇತರ ನಿರ್ನಾಳ ಗ್ರಂಥಿಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಥೈರಾಯ್ಡ್ ಗ್ರಂಥಿ ದೇಹಕ್ಕೆ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸುತ್ತಿದ್ದರೆ ರಕ್ತದಲ್ಲಿ ಥೈರಾಯ್ಡ್ ಹಾರ್ಮೋನಿನ ಮಟ್ಟ ಕುಸಿಯುತ್ತದೆ. ಇದನ್ನು ನಾವು ಹೈಪೋಥೈರಾಯ್ಡಿಸಮ್ ಎಂದು ಕರೆಯುತ್ತೇವೆ. ಹೈಪೋ ಎಂದರೆ ಕಡಿಮೆ ಎಂದರ್ಥ. ರೋಗ ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ ಎಷ್ಟು ತೀವ್ರವಾಗಿದೆ ಎಂಬುದರ ಮೇಲೆ ಅವಲಂಬಿಸಿರುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೂ ಇದರಲ್ಲಿ ವ್ಯತ್ಯಾಸ ಆಗಬಹುದು. ಹೈಪೋಥೈರಾಯ್ಡಿಸಮ್ ಉಂಟಾಗಲು ಕಾರಣಗಳೆಂದರೆ ಆಟೋಇಮ್ಯೂನ್ ಕಾಯಿಲೆ. ಯಾವುದೇ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಥೈರಾಯ್ಡ್ ಗ್ರಂಥಿಗಳನ್ನು ತೆಗೆದುಹಾಕಿದಲ್ಲಿ ವಿಕಿರಣ ಚಿಕಿತ್ಸೆಯ ದುಷ್ಪರಿಣಾಮ ಅಯೋಡಿನ್ ಕೊರತೆ ಅಥವಾ ಹೆಚ್ಚಳ, ಹುಟ್ಟಿನಿಂದ ಕಂಡುಬರುವ ಥೈರಾಯ್ಡ್ ವೈಫಲ್ಯ, ಔಷಧಿಗಳು, ಪಿಟ್ಯೂಟರಿ ಕಾಯಿಲೆ ಇತ್ಯಾದಿ. ಆಹಾರವೇ ಔಷಧಿ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಸಿಗುವ ಆಹಾರದ ಮೂಲಕ ಹೈಪೋಥೈರಾಯ್ಡಿಸಮ್ ಅನ್ನು ನಿವಾರಿಸಬಹುದು ಅಂತ ತಿಳಿಸಿಕೊಡುತ್ತಿದ್ದೇವೆ. ಆಹಾರವೇ ಔಷಧಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ನಿಮ್ಮ ಆರೋಗ್ಯದ ಕಾಳಜಿ. ಬಹಳಷ್ಟು ಮಾಹಿತಿ ಸಿಕ್ಕಿದೆ ಅಲ್ವಾ? ಹಾಗಿದ್ರೆ ಬನ್ನಿ, ಇದಕ್ಕೆ ಯಾವ ರೆಸಿಪಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಡಾಕ್ಟರ್ ಕೇಳೋಣ.
ಸೊ ಡಾಕ್ಟರ್, ಇದಕ್ಕೆ ಯಾವ ರೆಸಿಪಿಯನ್ನ ಮಾಡ್ಕೊಡ್ತಾ ಇದ್ದೀರಾ? ನಿಶ್ಚಿತ, ಇವತ್ತು ನಾವು ನುಗ್ಗೆ ಸೊಪ್ಪು, ವೆರಿ ಕಾಮನ್ ಆಗಿ ಎಲ್ಲಾ ಕಡೆ ಸಿಗುವಂತಹ ನುಗ್ಗೆ ಸೊಪ್ಪು, ಆ ನುಗ್ಗೆ ಸೊಪ್ಪಿಂದ ಒಂದು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಬೇರೆ ಸೊಪ್ಪುಗಳದೆಲ್ಲ ಚಟ್ನಿ ಪುಡಿಯನ್ನ ನೋಡಿರ್ತೀರಾ, ಆದ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬಹಳ ಡಿಫ್ರೆಂಟ್ ಆಗಿದೆ ಅಲ್ಲ. ಡಾಕ್ಟರ್ ಹೇಳಿದ್ರು ಮಾತ್ರೆ ತಗೊಂಡ್ರೆ ಆ ತಕ್ಷಣಕ್ಕೆ ನಿಮ್ಗೆಲ್ಲ ನಾರ್ಮಲ್ ಆಗಿರುತ್ತೆ, ನಿಮ್ಮ ಶರೀರವೇ ಉತ್ಪತ್ತಿ ಮಾಡಬೇಕಾಗಿರುವಂತಹ ಹಾರ್ಮೋನ್ ಅನ್ನ ಮಾತ್ರೆಯ ಮುಖಾಂತರ ನೀವು ತಗೋತಾ ಇದ್ದೀರಾ. ಕ್ರಮೇಣ ಏನಾಗುತ್ತೆ, ನಿಮ್ಮ ಸ್ವಂತ ಗ್ರಂಥಿಗಳು ತನ್ನ ಕೆಲಸವನ್ನ ವಹಿಸೋದನ್ನ ನಿಲ್ಸೇ ಬಿಡುತ್ತೆ ಕೊನೆ ಕಾಲದಲ್ಲಿ. ಹಾಗಾಗಿ ಆ ರೀತಿಯಾಗಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ನಿಮ್ಮ ಶರೀರ ಅದರ ಕೆಲಸ ಅದಷ್ಟಿಗೆ ಅದೇ ಮಾಡ್ಬೇಕು ಅಂತ ಇದ್ದಲ್ಲಿ ಈ ರೀತಿಯಾದಂತ ಆಹಾರವನ್ನ ತಗೋಬೇಕು. ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮಾಡ್ತಾ ಇದ್ದಾರೆ ಡಾಕ್ಟರ್ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಮಾಡಲು ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಬನ್ನಿ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬೇಕಾಗುವ ಪದಾರ್ಥಗಳು: ನುಗ್ಗೆ ಸೊಪ್ಪು, ಒಣಮೆಣಸಿನಕಾಯಿ, ಒಣಕೊಬ್ಬರಿ, ಕರಿಬೇವು, ಬೆಳ್ಳುಳ್ಳಿ. ಬೇಕಾಗುವ ಸಾಮಗ್ರಿಗಳನ್ನ ನೋಡಿದ್ರಿ ಅಲ್ಲ ಮೇಡಮ್, ಡಿಫ್ರೆಂಟ್ ಆಗಿದೆ. ನಂಗಂತೂ ಬಹಳ ಕುತೂಹಲ ಇದೆ ಹೇಗ್ ಮಾಡ್ತೀರಿ ಅಂತ. ಏನ್ ಮಾಡ್ತಾ ಇದೀರಾ? ಫಸ್ಟ್ ನಾವು ನುಗ್ಗೆ ಸೊಪ್ಪನ, ಇದು ಫ್ರೆಶ್ ಆಗಿ ನುಗ್ಗೆ ಸೊಪ್ಪು ಸಿಕ್ಕರೆ ನಿಮಗೆ ಅದನ್ನ ಹಾಗೆ ಡ್ರೈ ರೋಸ್ಟ್ ಮಾಡಬಹುದು, ಹಂಚಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡಿ ಯೂಸ್ ಮಾಡಬಹುದು. ಅದರ್ವೈಸ್ ನುಗ್ಗೆ ಸೊಪ್ಪು ಒಂದೊಂದಿನ ತುಂಬಾ ಸಿಕ್ಕಿರುತ್ತೆ, ಸೊ ಅವಾಗ ತಗೊಂಡ್ ಬಂದು ನೆರಳಲ್ಲೇ ಒಣಗಿಸ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ನೀವು ಪ್ರಿಪರೇಷನ್ ಮಾಡಬಹುದು. ಓಕೆ, ಸೊ ಈ ಪುಡಿ ಎತ್ತಿಟ್ಕೊಂಡ್ಬಿಟ್ಟು ನಮ್ಗೆ ಸೀಸನ್ ಅಲ್ಲಿ ಬೇರೆ ನುಗ್ಗೆ ಸೊಪ್ಪು ಯಾವಾಗ್ಲೂ ಸಿಗೋದು ಇಲ್ಲ ನಮ್ಗೆ, ಸೊ ಸೀಸನ್ ಟೈಮ್ ಅಲ್ಲಿ ಒಂದಷ್ಟು ಪುಡಿಯನ್ನ ಮಾಡಿ ಎತ್ತಿಟ್ಕೊಂಡು ಬೇಕಾದಾಗೆಲ್ಲ ಬಳಸ್ಕೋಬಹುದು, ಡೈಲಿ ಯೂಸ್ ಮಾಡಬಹುದು. ಸೊ ಈಗ ನಾನು ನುಗ್ಗೆ ಸೊಪ್ಪನ್ನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ನಿಶ್ಚಿತ, ಇದಕ್ಕೆ ಒಂದು ಮೆಣಸಿನ್ಕಾಯಿ. ಸೊ ಒಣಕೊಬ್ಬರಿ ಹಾಕೋತಾ ಇದ್ದೀನಿ ಹುರಿಲಿಕ್ಕೆ. ಒಣಕೊಬ್ಬರಿ ಆಪ್ಷನಲ್, ಜಾಸ್ತಿ ಕೂಡ ಹಾಕೋಬಹುದು ಇಷ್ಟ ಆಗ್ತಾ ಇದೆ ಅಂದ್ರೆ. ಮತ್ತೆ ಒಣಕೊಬ್ಬರಿಯಲ್ಲಿ ನಿಮ್ಗೆ ಈ ಕೊಬ್ಬರಿಯಲ್ಲಿ ಇರ್ತಕ್ಕಂತ ಆಸಿಡ್ಸ್ ಏನಿದೆ, ಎಸ್, ಅಂಡ್ ದ ಫ್ಯಾಟ್ ವಿಚ್ ಈಸ್ ಇದರಲ್ಲಿರೋ ಫ್ಯಾಟ್ ಏನಾಗುತ್ತೆ, ಓರಲ್ ಕ್ಯಾವಿಟಿಯಲ್ಲಿ ಅದು ಡೈಜೆಸ್ಟ್ ಆಗೋಗುತ್ತೆ. ಸೊ ವೆರಿ ಸೇಫ್ ಫ್ಯಾಟ್. ಈಗ ನಾವು ಇದರಲ್ಲಿ ಆಯುರ್ವೇದದಲ್ಲಿ ಹೇಳ್ತೀವಲ್ಲ, ಫೋರ್ ಟೈಪ್ಸ್ ಆಫ್ ಸ್ನೇಹಾಸ್ ಅಂತ ಹೇಳ್ತೀವಿ, ಹೊಸ ಅದು ಘೃತ ತೈಲ ಹೊಸ ಮಜ್ಜ. ಸೊ ಘೃತ ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ. ತುಪ್ಪ ತುಂಬಾ ಮೆತ್ಸ್ ಇದೆ ರೆಗಾರ್ಡಿಂಗ್ ಘೃತ, ತುಪ್ಪ ತಿನ್ಬೇಕಾ ಬೇಡವಾ ಅಂತ ಹೇಳಿ. ತುಪ್ಪ ದ ಹೆಲ್ದಿ ಫ್ಯಾಟ್ ಆಕ್ಚುಲಿ, ಅದನ್ನ ನಾವು ಎಲ್ಲಾ ತರ ಆಹಾರದಲ್ಲಿ ಈ ಆಯಿಲ್ ಒಗ್ಗರಣೆ ಹಾಕೋ ಬದಲು ತುಪ್ಪದ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದವರೆಲ್ಲ ಒಂದು ಎಣ್ಣೆ ಬಳಸಬೇಕು ನಾನು ಅಂತ ಇದ್ದಲ್ಲಿ ಯಾವ ಎಣ್ಣೆ ಸೂಕ್ತ ಅಂದ್ರೆ ಕೊಬ್ಬರಿ ಎಣ್ಣೆ. ಸೊ ಕೊಬ್ಬರಿ ಎಣ್ಣೆಯನ್ನ ಆದಷ್ಟು ಬಳಸೋದ್ರಿಂದ ನೀವು ನಿಮ್ಮ ಥೈರಾಯ್ಡ್ ಗ್ರಂಥಿಯ ಕೆಲಸವನ್ನ ಹಾಗೆ ಉಳಿಸ್ಕೋಬಹುದಾಗುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಇದು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಡ್ರೈ ರೋಸ್ಟ್ಗೆ. ಆಮೇಲೆ ಇದು ಬೆಳ್ಳುಳ್ಳಿನ ಹಾಕೊಂಡ್ಬಿಡೋಣ ಇದರಲ್ಲಿ ಡ್ರೈ ರೋಸ್ಟ್ ಅಲ್ಲಿ. ನಿಶ್ಚಿತ, ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದು ನಾವು ಕುಟ್ಕೊಂಡ್ಬಿಡೋಣ. ಡ್ರೈ ಚಟ್ನಿ ಪೌಡರ್ ಇದು, ಕರೆಕ್ಟ್. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗ್ತಾ ಇದೆ, ನಾವ್ ತಗೊಂಡ್ ಬರೋಣ ಒಂದ್ ಚಿಕ್ಕ ವಿರಾಮ. ಇದು ಹೈಪೋಥೈರಾಯ್ಡಿಸಮ್, ನಾವು ಹಾಗೆ ಹೇಳಿದ್ವಿ ಹೈಪರ್ ಹೈಪೋ ಎರಡ್ ತರ ಇರುತ್ತೆ ಅಂತ. ಈ ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಾಗುತ್ತೆ, ಈ ಮೆಟಬಾಲಿಸಮ್ ಕಡಿಮೆ ಇರುತ್ತೆ ಒಂದು, ಆಮೇಲೆ ಸ್ಲೋ ಇರ್ತಾರೆ ಅವರು, ಸ್ವಲ್ಪ ಲೇಸಿನೆಸ್ ಇರುತ್ತೆ, ಕೂತಲ್ಲೇ ನಿದ್ದೆ ಮಾಡ್ಬಿಡ್ತಾರೆ.